ನಮಸ್ಕಾರ, ಇದು ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆದ ಜನವಾದಿ ರಾಜ್ಯ ಸಮ್ಮೇಳನ. ಬಿಜೆಪಿ ಸರ್ಕಾರದ ವಿರುದ್ಧ ಸ್ಫೋಟಗೊಂಡ ಆಕ್ರೋಶ, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಆಗಮನ. ಮದ್ದೂರಿನಲ್ಲಿ 16ನೇ ಕನ್ನಡ ಜಾತ್ರೆಗೆ ಚಾಲನೆ. ಕನ್ನಡ ನಾಡು ನುಡಿ ಉಳಿವಿಗೆ ಬದ್ಧ, ಸಮ್ಮೇಳನಾಧ್ಯಕ್ಷರ ಭವ್ಯ ಮೆರವಣಿಗೆ. ಜೆಡಿಎಸ್ ತೆಕ್ಕೆಗವಲಿದ ಮಂಡ್ಯ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನ. ಕವಿತಾ ಜ್ಞಾನಮೂರ್ತಿ ಅವಿರೋಧ ಆಯ್ಕೆ. ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆ. ತೋಟಗಾರಿಕೆ ಬೆಳೆ ಕುರಿತು ರೈತರಿಗೆ ಕಾರ್ಯಾಗಾರ. ಕೃಷಿ ವಿಜ್ಞಾನ ಪದವೀಧರ ಸಂಘ ಆಯೋಜನೆ, ರೈತರಿಗೆ ಉಪಯೋಗ. ನೀರಿನ ದರ ಏರಿಕೆ ಅವೈಜ್ಞಾನಿಕ. ನಮ್ಮ ಊರು ನಮ್ಮ ನೀರು ಸಮಿತಿಯಿಂದ ಹೋರಾಟ, ಜಿಲ್ಲಾಡಳಿತಕ್ಕೆ ಮನವಿ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ವತಿಯಿಂದ 10ನೇ ರಾಜ್ಯ ಸಮ್ಮೇಳನ ಹಾಗೂ ಬಹಿರಂಗ ಸಭೆಯು ಮಂಡ್ಯದ ಸಿಲ್ವರ್ ಜೂಬಿಲಿ ಪಾರ್ಕ್ನಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಕಾರ್ಯಕರ್ತರು ಸಮ್ಮೇಳನದಲ್ಲಿ ಭಾಗವಹಿಸಿದರು. ಸುಮಾರು 2 ತಿಂಗಳ ಹಿಂದೆಯೇ ಸಾಕಷ್ಟು ಬಾರಿ ಸಭೆಗಳನ್ನು ನಡೆಸಿ ರಾಜ್ಯದ ವಿವಿಧ ಮೂಲಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಕ್ರೋಢೀಕರಿಸಿ ಸಮ್ಮೇಳನ ಮಾಡಿದರು. ಸಾಕಷ್ಟು ನಿರ್ಣಯಗಳನ್ನ ಕೈಗೊಂಡರು. ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು, ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಿಜೆಪಿ ಸರ್ಕಾರ ಕಾರ್ಮಿಕರ ವಿರೋಧಿಯಾದಂಥ ನಿಲುವನ್ನು ತೆಗೆದುಕೊಳ್ತಾ ಇದೆ ಎನ್ನುವಂಥ ಸಿಟ್ಟನ್ನು ಹೊರಹಾಕಿದರು. ಈ ಸಮ್ಮೇಳನದಲ್ಲಿ ಯಾರ್ಯಾರು ಏನು ಮಾತಾಡಿದರು ನೋಡ್ಕೊಂಡು ಬನ್ನಿ. ಬಹಿರಂಗ ಸಭೆಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮರಿಯಂ ಧವಳೇರವರು, ಬಿಜೆಪಿ ಸರ್ಕಾರ ಜನರನ್ನು ಮೂರ್ಖರನ್ನಾಗಿ ಮಾಡಲು ಹೊರಟಿದೆ. ಬಿಜೆಪಿ ಸರ್ಕಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನರಿಂದ ತಿರಸ್ಕಾರಗೊಂಡಿತ್ತು. ಈಗ ಶಾಸಕರನ್ನು ಖರೀದಿ ಮಾಡುವ ಮೂಲಕ ಹಿಂಬಾಗಿಲ ರಾಜಕಾರಣ ಮಾಡಲು ಹೊರಟಿದೆ ಎಂದು ಆಪಾದಿಸಿದರು. You all of you have to together teach the BJP a lesson for disrespecting the verdict of the people of Karnataka through devious means. They are buying over the MLAs. You have also to teach a lesson to all those MLAs who have sold their conscience, who have sold your vote for simple money and monetary gains. ಈಗ ಬಿಜೆಪಿ ಎಲ್ಲ ರೀತಿಯಲ್ಲಿ ಜನರನ್ನ ವಂಚಿಸಲಿಕ್ಕೆ ನೋಡ್ತಾ ಇದೆ. ಯಾವ ಅವಕಾಶಗಳಿಂದ ಜನರನ್ನ ಮೂರ್ಖರನ್ನಾಗಿ ಮಾಡಿಸಬಹುದು? ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಗೌರಮ್ಮ ಮಾತನಾಡಿ, ಜನವಾದಿ ಸಂಘಟನೆ ಜವಾಬ್ದಾರಿಯುತ ಸಂಘಟನೆಯಾಗಿ ಕೆಲಸ ಮಾಡುತ್ತಿದೆ. ಬಿಜೆಪಿ ಸರ್ಕಾರ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ಹೇಳಿದರು. ನಾವೆಲ್ಲರೂ ಕೂಡ ಸ್ವಾವಲಂಬಿಯಾಗಿ ಇವತ್ತು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ಬೇಕು ಅನ್ನುವಂಥದ್ದ ಸಾಕಷ್ಟು ಇವತ್ತು ಹೇಳಿದ್ದಾರೆ. ಇವತ್ತು ಬೆಲೆ ಏರಿಕೆ ಗಗನಕ್ಕೇರಿದೆ. ಆದರೆ ಇವತ್ತು ಸಾಕಷ್ಟು ನಮಗೆ ಇವತ್ತು ಪೌಷ್ಟಿಕಾಂಶಗಳು ಇಲ್ಲವೇ ಇವತ್ತು ರಕ್ತಹೀನತೆಯಿಂದ ಬಳಲ್ತಾ ಇರ್ತಕ್ಕಂಥದ್ದು ಕೂಡ ಇವತ್ತು ನಾವು ಕಾಣ್ತೀವಿ. ರಾಜ್ಯ ಸರ್ಕಾರನೇ ಘೋಷಣೆ ಮಾಡುತ್ತೆ ರಾಯಚೂರು ಬೀದರ್ ಗುಲ್ಬರ್ಗ ಈ ಕಡೆ ಎಲ್ಲ ಕೂಡ ಅಪೌಷ್ಟಿಕತೆ ಜಾಸ್ತಿ ಇದೆ ಅಂತ ಹೇಳಿ ಒಂದು ಕಡೆ ಅಪೌಷ್ಟಿಕತೆಯನ್ನ ಹೇಳ್ತಾರೆ, ಇನ್ನೊಂದು ಕಡೆ ನಾವು ನಿಮ್ಗೆಲ್ಲರಿಗೂ ಕೂಡ ಕೈಗೆ BPL ಕಾರ್ಡ್ಗಳು ಕೊಟ್ಟಿದ್ದೀವಿ ಅಂತ ಹೇಳಿ. ಅರೆ BPL ಕಾರ್ಡ್ ಪರಿಸ್ಥಿತಿ ಏನಿದೆ ಅನ್ನೋದು ಕೂಡ ನಮ್ಗೆ ಇವತ್ತು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಕಾರ್ಡ್ ಇಟ್ಕೊಂಡು ಸೊಸೈಟಿಗೆ ಹೋದ್ರೆ ಸೊಸೈಟಿಯಲ್ಲಿ ರೇಷನ್ ಸಿಕ್ಕಲ್ಲ, ಸಿಕ್ಕುತ್ತಾ ರೇಷನ್. ರಾಜ್ಯ ಉಪಾಧ್ಯಕ್ಷರಾದ KS ವಿಮಲಾ ಮಾತನಾಡಿ, ಸಕ್ಕರೆ ನಾಡಿನ ಮಂಡ್ಯ ರೈತರಿಗೆ ಕಹಿ ಗುಳಿಗೆಯನ್ನು ನೀಡುತ್ತಿವೆ. ಮಂಡ್ಯ ಕೂಡ ಬರಗಾಲದಿಂದ ನರಳುತ್ತಿದೆ ಎಂದು ವಿಷಾದಿಸಿದರು. ಸಕ್ಕರೆ ನಾಡು ಅಂತ ಕರೀತಾ ಇದ್ವಿ. ಮಂಡ್ಯ ಸುತ್ತಮುತ್ತ ಎಲ್ಲ ಬೆಳೆಯೋದು ಕಬ್ಬು ಅಲ್ವಾ? ನಮ್ಮ ಮನೆ ಗಬ್ಬಿಗೆ ಸಕ್ಕರೆ ಬಂದು ಬೀಳ್ಬೇಕು ಅಂತಂದ್ರೆ ಮಂಡ್ಯದ ಕಬ್ಬು ಅರದು ಅದು ಸಕ್ಕರೆ ಕೊಟ್ಟರಷ್ಟೇ ಬರೋದು ಅಂತ ನಾವು ಮಂಡ್ಯವನ್ನ ಸಕ್ಕರೆ ನಗರ ಅಂತ ಕರಿತಾ ಇದ್ವಿ, ಸಕ್ಕರೆ ಜಿಲ್ಲೆ ಅಂತ ಕರಿತಾ ಇದ್ವಿ. ಆದ್ರೆ ಇವತ್ತು ಸಕ್ಕರೆ ಮಂಡ್ಯ ಜನಕ್ಕೆ, ಮಂಡ್ಯದ ರೈತರಿಗೆ, ಮಂಡ್ಯದ ಮಹಿಳೆಯರಿಗೆ ಕಹಿ ಗುಳಿಗೆ ಆಗಿದೆಯಾ ಇಲ್ವಾ? ಯಾಕಾಗಿದೆ ಹೇಳಿ? ಮಂಡ್ಯದಂತ ಜಿಲ್ಲೆನೂ ಕೂಡ ಭೀಕರ ಬರಗಾಲದಲ್ಲಿ ನಲುಗ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿರುವಂತಹ 175 ತಾಲೂಕುಗಳಲ್ಲಿ ಸುಮಾರು 130-140 ತಾಲೂಕುಗಳಲ್ಲಿ ಇವತ್ತು ಬರಗಾಲ ಇದೆ ಅಂತ ಸರ್ಕಾರದ ಅಂಕಿಅಂಶಗಳೇ ಹೇಳ್ತಾ ಇದ್ದಾವೆ. ಇದಕ್ಕೂ ಮೊದಲು ನಗರದ ಪ್ರಮುಖ ಬೀದಿಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಗಮನ ಸೆಳೆದರು. ನಿಲ್ಲಬೇಕು
ವೇದಿಕೆಯಲ್ಲಿ ಗೀತಾ, ಮೀನಾಕ್ಷಿ ಬಾಳಿ, ಸುನಂದಾ ಜಯರಾಮು, ಶೋಭಾ, ಸುಶೀಲಾ, ಲತಾ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸಾಮಾನ್ಯವಾಗಿ ಮಂಡ್ಯ ಜಿಲ್ಲೆ ಅಂತ ಕೂಡಲೇ ಅದನ್ನ JDS ಪ್ರಾಬಲ್ಯ ಅಂತ ಕರಿತೀವಿ. ಅದು ಜಿಲ್ಲಾ ಪಂಚಾಯತಿ ಇರಲಿ, ತಾಲೂಕು ಪಂಚಾಯತಿ ಇರಲಿ, ಮಂಡ್ಯದ ಕೂಡ ಅದೇ ರೀತಿ ಸಹಜವಾಗಿ ಮಂಡ್ಯ ತಾಲೂಕು ಪಂಚಾಯತಿ ಕೂಡ JDS ತೆಕ್ಕಲ್ಲಿ ಇರುವಂಥದ್ದು. ಈ ಬಾರಿ ಉಪಾಧ್ಯಕ್ಷ ಸ್ಥಾನ ತೆರವಾಗಿತ್ತು, ಆ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಚುನಾವಣೆ ನಡೀತು. ಸಹಜವಾಗಿಯೇ JDS ಸದಸ್ಯರು ಹೆಚ್ಚಾಗಿದ್ದರು, ಹಂಗಾಗಿ ಮಂಡ್ಯ ತಾಲೂಕು ಪಂಚಾಯಿತಿಯಲ್ಲಿ ನಡೆದಂಥ ಉಪಾಧ್ಯಕ್ಷರ ಚುನಾವಣೆಯಲ್ಲಿ JDS ಪಕ್ಷದ ಕವಿತಾ ಜ್ಞಾನಮೂರ್ತಿಯವರು ಅವಿರೋಧವಾಗಿ ಆಯ್ಕೆಯಾದರು. ಕಾಂಗ್ರೆಸ್ನವರು ಕೇವಲ 99 ಮಂದಿ ಇದ್ದರು ಅಂತ ಕಾಣಿಸುತ್ತೆ, ಅದಕ್ಕೋಸ್ಕರ ಅವರು ನಾಮಪತ್ರನೇ ಹಾಕೋಕೆ ಹೋಗಲಿಲ್ಲ, ಹಂಗಾಗಿ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣೆ ಹೆಂಗೆ ನಡೀತು, ಪ್ರಕ್ರಿಯೆ ಆಗಿತ್ತು, ಒಂದು ಕ್ಲಿಪ್ಪಿಂಗ್ ಇದೆ, ನೋಡ್ಕೊಂಡು ಬನ್ನಿ. 28 ಸದಸ್ಯರ ಸಂಖ್ಯಾಬಲದ ಮಂಡ್ಯ ತಾಲೂಕು ಪಂಚಾಯತ್ನಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಕವಿತಾ ಜ್ಞಾನಮೂರ್ತಿಯವರು ನಾಮಪತ್ರ ಸಲ್ಲಿಸಿದ್ದು ಬೇರಾರು ಕೂಡ ನಾಮಪತ್ರ ಸಲ್ಲಿಸಿರಲಿಲ್ಲ. JDS ಸದಸ್ಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಬಲ್ಯ ಹೊಂದಿದ್ದರಿಂದ, ಜೊತೆಗೆ ಕಾಂಗ್ರೆಸ್ನ 9 ಮಂದಿ ಸದಸ್ಯರು ಮಾತ್ರ ಸಭೆಯಲ್ಲಿ ಹಾಜರಿದ್ದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಕವಿತಾ ಜ್ಞಾನಮೂರ್ತಿಯವರ ಆಯ್ಕೆಯನ್ನು ಘೋಷಿಸಿದರು. ಚುನಾವಣೆ ಉಪಾಧ್ಯಕ್ಷ ಚುನಾವಣೆಯ ಪ್ರಕ್ರಿಯೆ ಇತ್ತು. ಇವತ್ತು ಇಲ್ಲಿ ಯಾವುದು ಪಕ್ಷ ಭೇದಗಳನ್ನು ಮರೆತು ನಾವೆಲ್ಲ ಒಟ್ಟಾಗಿ ದಳ ಕಾಂಗ್ರೆಸ್ನವರು ಒಟ್ಟಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಕಾರಣವಾದರೂ ಇಷ್ಟೇ, ಇವಲ್ಲಿ ಸಂಪೂರ್ಣವಾಗಿ ಜನತಾದಳದ ಸದಸ್ಯರು ಹೆಚ್ಚಾಗಿರೋದ್ರಿಂದ ನಾವು ಕಾಂಗ್ರೆಸ್ನವರು 9 ಜನ ಅಷ್ಟೇ ಇದ್ದೀವಿ 28 ಜನರಲ್ಲಿ. ಹಾಗಾಗಿ ಇವರು ಅವಿರೋಧ ಯಾರೂ ಕೂಡ ನಾವು ಅರ್ಜಿ ಹಾಕಿರಲಿಲ್ಲ. ಹಾಗಾಗಿ ಇವರು ಜನತಾದಳದ ಕವಿತಾ ಜ್ಞಾನಮೂರ್ತಿಯವರೇ. ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನೂತನ ಅಧ್ಯಕ್ಷರಿಗೆ ಚುನಾವಣಾಧಿಕಾರಿಗಳು ಹೂಗುಚ್ಛ ನೀಡಿ ಅಭಿನಂದಿಸಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷರು, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ನಂಗೆ ತುಂಬ ಖುಷಿಯಾಗಿದೆ, ಎಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸ್ತೀನಿ. ಅದನ್ನ ಮಾಡೇ ಮಾಡ್ತೀವಿ. ಪುಟ್ಟರಾಜಣ್ಣ, ಶ್ರೀನಿವಾಸ ಅಣ್ಣ, ಶಿವಕುಮಾರ ಅಣ್ಣ, ರಮೇಶ ಅಣ್ಣ ಅವರೆಲ್ಲರಿಗೂ ನನ್ನ ಧನ್ಯವಾದ ಅರ್ಪಿಸ್ತೀನಿ. ಎಲ್ಲ ಕವಿತಾ ಜ್ಞಾನ ಸಾಹಿತ್ಯ ಸಮ್ಮೇಳನಗಳನ್ನ ಅಕ್ಷರ ಜಾತ್ರೆ ಅಂತೀವಿ, ಸಾಹಿತ್ಯ ಜಾತ್ರೆ ಅಂತೀವಿ, ಯಾವ್ಯಾವುದೋ ಭಾಷೆಯಲ್ಲಿ ಕರಿತೀವಿ. ಒಂದು ರೀತಿ ಸಂಭ್ರಮ ಮನೆ ಮಾಡಿರುತ್ತೆ. ಆ ಸಾಹಿತ್ಯ ಸಮ್ಮೇಳನವನ್ನು ಕಣ್ ತುಂಬಿಕೊಳ್ಳೋದೇ ಹಬ್ಬ. ಅದು ನಿರಂತರವಾಗಿ ತಾಲೀಮು, ಪ್ರಿಪರೇಷನ್ನು ಎಲ್ಲ ನಡೀತಿರ್ತದೆ. 16ನೇ ಸಾಹಿತ್ಯ ಸಮ್ಮೇಳನ ಮದ್ದೂರಿನಲ್ಲಿ ಅದ್ಧೂರಿಯಾಗಿ ನಡೆದಿದೆ. ಸಾರಿಗೆ ಸಚಿವರಾಗಿದ್ದಂಥ ಈಗ ಮಾಜಿ ಸಚಿವರಾಗಿಬಿಟ್ಟಿದ್ದಾರೆ ಡಿ ಸಿ ತಮ್ಮಣ್ಣನವರ ನೇತೃತ್ವದಲ್ಲಿ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಮೂಡಿಬಂದಿದೆ. ಸಮ್ಮೇಳನ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿಗಳಾದಂತಹ ತೈಲೂರು ವೆಂಕಟಕೃಷ್ಣರವರು ಆಯ್ಕೆಯಾಗಿದ್ದರು. ತುಂಬ ಒಳ್ಳೆಯ ವಾಗ್ಮಿ, ಸಾಕಷ್ಟು ಪುಸ್ತಕಗಳನ್ನು ಬರೆದಿದ್ದರು. ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿ ಬಂದಿದೆ. ಏನು ನಡೀತು, ಕಾರ್ಯಕ್ರಮ ಹೇಗಿತ್ತು, ಒಂದು ಸಣ್ಣ ರಿಪೋರ್ಟ್ ಅಲ್ಲಿದೆ. ತಾಲೂಕು ಕ್ರೀಡಾಂಗಣದ ಆವರಣದಲ್ಲಿ ನಡೆದ ಸಮ್ಮೇಳನವನ್ನು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಹನುಮಂತಯ್ಯ ಹಾಗೂ ಮಾಜಿ ಸಚಿವರಾದ ಡಿ ಸಿ ತಮ್ಮಣ್ಣನವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಹನುಮಂತಯ್ಯ, ಕನ್ನಡಿಗರಿಗೆ ಕನ್ನಡ ಭಾಷೆಗಿಂತ ಇಂಗ್ಲಿಷ್ ಭಾಷೆಯ ಮೇಲೆ ವ್ಯಾಮೋಹ ಹೆಚ್ಚಾಗುತ್ತಿದೆ, ಇಂಗ್ಲಿಷ್ ಕಲಿತವರೇ ದೊಡ್ಡವರು ಎಂಬ ಭಾವನೆ ಮನೆ ಮಾಡಿದೆ ಎಂದು ವಿಷಾದಿಸಿದರು. ಕನ್ನಡ ಭಾಷೆ ಇರುತ್ತದೆ, ಆದರೆ ಯಾವ ಪ್ರಮಾಣದಲ್ಲಿ, ಯಾವ ರೀತಿಯಲ್ಲಿ ಇರಬೇಕು, ಆ ರೀತಿಯಲ್ಲಿ ಉಳಿಯಲಿಕ್ಕಿಲ್ಲ ಅನ್ನುವಂತಹ ಆತಂಕ ನಮ್ಮಲ್ಲಿ ಪ್ರಾರಂಭವಾಗಿದೆ. ಯಾಕಂದ್ರೆ ನಮ್ಮ ಜನರಿಗೆ ಕನ್ನಡಕ್ಕಿಂತಲೂ ಹೆಚ್ಚು ಇಂಗ್ಲೀಷಿನ ಮೇಲೆ ವ್ಯಾಮೋಹ ಬರ್ತಾ ಇದೆ, ಹಿಂದಿಯ ಮೇಲೆ ವ್ಯಾಮೋಹ ಬರ್ತಾ ಇದೆ. ಇಂಗ್ಲೀಷ್ನಲ್ಲಿ ಕಲಿತವರೇ ದೊಡ್ಡವರು, ಅವರೇ ಜಾಣರು ಅನ್ನೋ. ಆದರೆ ಕೆಲವು ಮುಖ್ಯ ಅಂಶಗಳನ್ನು ನೀಡಬೇಕಾದ ಅನಿವಾರ್ಯತೆ ಇದೆ. ಏನು ಮೊದಲೇ ನಾನು ಹೇಳಿದ್ದೀನಿ, ಪತ್ನಿ ಎಲ್ಲರೂ ಹೇಳಿದರು, ಗೋವಿಲ ಹಾಡಿನ ವಿಚಾರವನ್ನು ಎಲ್ಲರೂ ಹೇಳಿದ್ದಾರೆ. ಅವರು ನೋಡಿ, ಅವರು ಇಡೀ ಪದ್ಯವನ್ನು ಬರಲು ಕಡೆಗೆ ಯಾರಿಗೆ ಅರ್ಪಿಸಿದ್ದಾರೆ. ವೇದಿಕೆಯಲ್ಲಿ KT ಶ್ರೀಕಂಠೇಗೌಡ, ಮೀರಾ ಶಿವಲಿಂಗಯ್ಯ, ತೈಲೂರು ವೆಂಕಟಕೃಷ್ಣ, ರವಿಕುಮಾರ್ ಚಾಮಲಾಪುರ, ಯೋಗೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈ ನೀರಿನ ದರ
ಹೆಚ್ಚಳಮಾಡಿರುವಂತಹ ಜಲಮಂಡಳಿಯ ವಿರುದ್ಧ ಆಕ್ರೋಶ ಸದ್ಯಕ್ಕೆ ನಿಲ್ಲುವಂತಹ ಯಾವುದೇ ಸೂಚನೆಗಳು ಕೂಡ ಕಂಡುಬರ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಸಭೆಗಳು ನಡೀತಿದ್ದಾವೆ, ಸಂಘ ಸಂಸ್ಥೆಗಳು ಮೀಟಿಂಗ್ ಮಾಡ್ತಿದ್ದಾರೆ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀರಿನ ದರ ಕಡಿಮೆ ಮಾಡಿ ಇದು ಅವೈಜ್ಞಾನಿಕ ಅಂತ ಬಡ್ಕಂತಾ ಇದ್ದಾರೆ. ಆದರೂ ಕೂಡ ಜಿಲ್ಲಾಡಳಿತವಾಗಲಿ ಜಲಮಂಡಳಿಯಾಗಲಿ ಕ್ಯಾರೆ ಅಂತ ಇಲ್ಲ. ಮಂಡ್ಯ ನಗರಕ್ಕೆ ಸರಬರಾಜು ಮಾಡುವ ಕುಡಿಯುವ ನೀರಿನ ದರವನ್ನು ಅವೈಜ್ಞಾನಿಕ ಅಂತ ಸಂಘ ಸಂಸ್ಥೆಗಳು ಹೇಳ್ತಿದ್ದಾವೆ. ನಮ್ಮ ಊರು ನಮ್ಮ ನೀರು ಸಮಿತಿ ಅಂತ ಹೊಸ ಉಡ್ಕೊಂಡಿದೆ, ಇದು ಬೇರೆ ಹೊಸ ಸಮಿತಿ, ನನಗೆ ಗೊತ್ತಿರಲಿಲ್ಲ, ಇದೇ ಕೇಳ್ತಾ ಇರೋದು ಫಸ್ಟು. ನಮ್ಮ ಊರು ನಮ್ಮ ಸಮಿತಿ ಅಂತೇಳಿ ಅದು ಪಾಪ ಜನರ ಪರವಾಗಿ ಕೆಲಸ ಮಾಡುತ್ತೆ ಅಂತ ಕಾಣಿಸುತ್ತೆ. ಅವರೆಲ್ಲ ಸೇರಿಕೊಂಡು ಇವತ್ತು ಪ್ರವಾಸಿ ಮಂದಿರದಲ್ಲಿ ಸಭೆ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಯಾವ ರೀತಿ ನೀರಿನ ದರವನ್ನು ಪರಿಷ್ಕರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಕೊನೆಗೆ ಅವರು ಜಿಲ್ಲಾಡಳಿತಕ್ಕೆ ಹೋಗಿ ಮನವಿ ಕೊಟ್ಟಿದ್ದಾರೆ. ಜಿಲ್ಲಾಡಳಿತಕ್ಕೆ ಏನು ಮನವಿ ಕೊಟ್ಟಿದ್ದಾರೆ, ಆ ರಿಪೋರ್ಟಲ್ಲಿ ಏನಿದೆ ನೋಡ್ಕೊಂಡು ಬನ್ನಿ. ಮಂಡ್ಯ ನಗರಕ್ಕೆ ಸರಬರಾಜು ಮಾಡುವ ಕುಡಿಯುವ ನೀರಿನ ಮಾಸಿಕ ದರವನ್ನು ಏಕಾಏಕಿ 120 ರುಗಳಿಂದ 282 ರುಗಳಿಗೆ ಹೆಚ್ಚಳ ಮಾಡಲಾಗಿದೆ. ಆ ಮೂಲಕ ನಾಗರಿಕರ ಮೇಲೆ ಬರೆ ಎಳೆಯಲಾಗಿದೆ. ಸಮರ್ಪಕವಾಗಿ ನೀರು ಬಿಡುಗಡೆ ಮಾಡುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತಕ್ಷಣದಿಂದಲೇ ಕುಡಿಯುವ ನೀರಿನ ದರವನ್ನು ಪರಿಷ್ಕರಿಸಬೇಕು ಎಂದು ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇವತ್ತು ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ನಗರಸಭೆಯ ಸದಸ್ಯರು, ಜೊತೆಗೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ನಾಗರಿಕ ಸಂಘಟನೆಗಳ ಮುಖಂಡರು ಭಾಗವಹಿಸಿ ನಾವು ಹಲವಾರು ನಿರ್ಣಯಗಳನ್ನ ತಗೊಂಡಿದ್ದೀವಿ. ಮುಖ್ಯವಾಗಿ ಜಿಲ್ಲಾಡಳಿತ, ಇವತ್ತೇನು ನಗರಸಭೆಯ ಆಡಳಿತಾಧಿಕಾರಿಯಾಗಿರ್ತ ಜಿಲ್ಲಾಧಿಕಾರಿಗಳು ತಕ್ಷಣದಿಂದ ಇವತ್ತು ಏರಿಕೆ ಮಾಡಿರ್ತಕ್ಕಂಥ ನೀರಿನ ದರವನ್ನು ಕಡಿಮೆ ಮಾಡಬೇಕು. ಜೊತೆಗೆ ಏನು ಅರಿಯರ್ಸ್ ಅಂತೇಳಿ ಈಗಾಗಲೇ 1942 ರೂಪಾಯಿ ಕಲೆಕ್ಟ್ ಮಾಡ್ತಿದ್ದಾರೋ ಅದನ್ನು ತಕ್ಷಣದಿಂದ ಅರಿಯರ್ಸನ್ನು ವಜಾಗೊಳಿಸಿ ಅವರು ಯಾವುದೇ ನೀರು ಬಳಕೆದಾರರಿಂದ ಅರಿಯರ್ಸನ್ನು ಕಲೆಕ್ಟ್ ಮಾಡಬಾರ್ದು. ಮತ್ತು ಮಂಡ್ಯ ನಗರಕ್ಕೆ ಇವತ್ತು ವಾರಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ನೀರು ಕೊಡ್ತಕ್ಕಂಥ ಪದ್ಧತಿ ಇದೆ, ಸಮರ್ಪಕವಾಗಿ ನೀರನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಜಿಲ್ಲಾಡಳಿತಕ್ಕೆ 2 ವಾರಗಳ ಕಾಲಾವಕಾಶವನ್ನು ಕೊಟ್ಟಿದ್ದೀವಿ. ಆಗಸ್ಟ್ 14ನೇ ತಾರೀಕು ಒಳಗಡೆ ಇವತ್ತು ನೇತೃತ್ವವನ್ನು ಸೋಮು, ಎಂಬಿ ನಾಗಣ್ಣಗೌಡ, ಬಿಪಿ ಪ್ರಕಾಶ್, ಬಿ ಕೆ ಸತೀಶ್ ಸೇರಿದಂತೆ ಅನೇಕ ಮಂದಿ ನಗರಸಭಾ ಸದಸ್ಯರು ವಹಿಸಿದ್ದರು. ಅಪಘಾತ ತಡೆಯಬೇಕು ಅಂತ ಪೊಲೀಸ್ ಇಲಾಖೆ ಮಾಡಬಾರ್ದು ಕೆಲಸ ಮಾಡುತ್ತೆ ಪಾಪ, ಸಾಕಷ್ಟು ಪ್ರಚಾರ ಮಾಡುತ್ತೆ, ಅವಘಡ ತಡೆಯೋದಕ್ಕೆ ಪ್ರಾತ್ಯಕ್ಷಿಕೆಗಳನ್ನು ಹಾಕಳ್ತದೆ, ನೀವು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೇಳ್ತದೆ ಪಾಪ, ಏನೆಲ್ಲ ಮಾಡ್ತಾ ಇರ್ತದೆ. ಅವ್ರದ್ದು ಏನು ತಪ್ಪು ಅಂತ ಅನಿಸಲ್ಲ. ಸರ್ಕಾರ ಕೂಡ ಈ ಅಪಘಾತಗಳನ್ನು ತಪ್ಪಿಸ್ಬೇಕು ಅಂತೇಳಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತದೆ, ಪೊಲೀಸ್ ಇಲಾಖೆಗೆ ಅದು ಆದೇಶ ಮಾಡ್ತದೆ, ಹಣೆ ಬರೋನ ಏನು ಗೊತ್ತಿಲ್ಲ. ಈ ಅವಘಡಗಳನ್ನು ನಿಲ್ಲಿಸೋದಕ್ಕೆ ಯಾರಿಂದೂ ಸಾಧ್ಯ ಆಗ್ತಾ ಇಲ್ಲ. ಆ ಬದುಕಿಗೆ ಬೆಲೆನೇ ಇಲ್ವಾ ಅನ್ನುವಂಥ ಪಾಪ ಪ್ರಜ್ಞೆ ನಮ್ಮನ್ನು ಕಾಡೋ ಶುರು ಮಾಡುತ್ತೆ. ಕಾರೊಂದು ಅಡ್ಡದಿಡ್ಡಿ ಚಲಿಸಿ 2 ಬೈಕಿಗೆ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರ ರೀತಿಯಲ್ಲಿ ವ್ಯಕ್ತಿಗಳು ಗಾಯಗೊಂಡಿರತಕ್ಕಂಥ ಘಟನೆ ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೌಸಿಂಗ್ ಬೋರ್ಡ್ ಕಾಲೋನಿಗೆ ಹೋಗುವಂತಹ ಚನ್ನಪಟ್ಟಣದ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಆ ಘಟನೆ ಹೆಂಗಾಯಿತು, ಅವಘಡ ಹೆಂಗಾಯಿತು ನೋಡ್ಕೊಂಡು ಬನ್ನಿ. ಸಾಸಲು ಗ್ರಾಮದ ಸೋಮಶೇಖರ್ ಗಂಭೀರವಾಗಿ ಗಾಯಗೊಂಡಿರುವ ಬೈಕ್ ಸವಾರ ಎಂದು ಗುರುತಿಸಲಾಗಿದೆ. ಮುಂದೆ ಇರೋ ಬೈಕ್ ಗುದ್ದ, ಅವನ ಮೇಲೆ ಹತ್ತಿಸ್ತೀನಲ್ಲ ಬೈದಲ್ಲಿ ಫುಲ್ ಟರ್ನ್ ಮಾಡಿ ಫ್ರೆಂಟ್ ಬರ್ತಿದ್ದ ಬೈಕು ಗುದ್ದಿರೋದು. ಈಗ ಯಾರು ಗೇಟ್ ಆಗೈತೆ? ಈಗ ಈ ಬೈಕ್ ಅವ್ರು ಗೇಟ್ ಆಗಿದೆ. ಅವ್ರ ಹೆಸರೇನು? ಸೋಮಶೇಖರ್. ಯಾವ್ರವರು? ಸಾಸಲು. ಎಷ್ಟೊತ್ತನಾಗಿರಿ ಘಟನೆ? ಮೂರು ಮುಕ್ಕಾಲ. ಗಾಯಾಳು ಸೋಮಶೇಖರ್ ಅವರನ್ನ ಕೆಆರ್ಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಸಬ್ ಇನ್ಸ್ಪೆಕ್ಟರ್ ಆನಂದೇಗೌಡರವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟನೆ ಕುರಿತು ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೆ ರೈತ ಆತ್ಮಹತ್ಯೆಗೆ ಶರಣು. ನಮಗೂ ಹೇಳಿ ಹೇಳಿ ಬೇಸತ್ತೋಗಿರ್ತದೆ. ಯಾಕಂತಂದ್ರೆ ಇದು ಕಾಮನ್ ಆಗಿ ಹೋಗಿದೆ. ರೈತ ಆತ್ಮಹತ್ಯೆ ಮಾಡ್ಕೊಡೋದು ಅಂತಂದರೆ ಅದೇನು ವಿಶೇಷ ಸುದ್ದಿ ಅಲ್ಲ ಬಿಡ್ರಿ ಅನಿಸುತ್ತೆ. ಪತ್ರಿಕೆಗಳಲ್ಲಿ ಟಿ ವಿಯಲ್ಲಿ ನೋಡೋರಿಗೆ ಇದು ಕಾಮನ್, ಹಿಂಗೆ ನೋಡಿ ಹಿಂಗೆ ಚಾನಲ್ ಚೆಕ್ ಮಾಡಿಬಿಡ್ತಾರೆ, ಆ ಥರ ಪರಿಸ್ಥಿತಿ. ಆದರೆ ಅನ್ನದಾತ ಯಾಕೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾನೆ, ಆ್ಯಕ್ಚುಲಿ ಏನು ನಡೀತಾ ಇದೆ, ರೈತರಿಗಾಗ್ತಿರೋ ಸಮಸ್ಯೆ ಏನು, ಯಾರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಆತ್ಮಹತ್ಯೆ ಮಾಡ್ಕೊಂಡ ಅಂತಂದರೆ ಕೆಲವರು ಅಂತಾರೆ ಬೇಕು ಬೇಕು ಅಂತಲೇ ಆತ್ಮಹತ್ಯೆ ಮಾಡ್ಕೊಬಿಟ್ಟ ಅಂತಾರೆ, ಇನ್ನು ಕೆಲವರು ಇಲ್ಲ ಸಿಕ್ಕಾಬಿಟ್ಟು ಸಾಲ ಮಾಡ್ಕೊಂಬಿಟ್ಟಿದ್ದ ಅಂತಾರೆ. ಸರ್ಕಾರಗಳು ರೈತರೇ ಆತ್ಮಹತ್ಯೆ ಮಾಡ್ಕೋಬೇಡಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಇದ್ದೀವಿ ಅಂತ ಬಡ್ಕೊಂಡ್ರೂ ಕೂಡ ರೈತರಿಗೆ ಅದು ಹಾಕುವ ಕೇಳಿಸ್ತಾ ಇಲ್ಲ, ಅಥವಾ ಸರ್ಕಾರದ ಯೋಜನೆಗಳ ಜನರಿಗೆ ಬರ್ತಾ ಇಲ್ಲ ಗೊತ್ತಿಲ್ಲ. ಸಾಲದ ಬಾಧೆ ತಳ್ಳಲಾರದೆ ರೈತನೋರ್ವ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಆಲೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆ ರೈತ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ, ಈ ವಿಶೇಷ ವರದಿ ನೋಡಿ. ಆಲೇನಹಳ್ಳಿ ಗ್ರಾಮದ ರಾಜೇಗೌಡ ಆತ್ಮಹತ್ಯೆಗೆ ಶರಣಾದ ರೈತನಾಗಿದ್ದು ಸುಮಾರು 3 ಎಕರೆ ಜಮೀನು ಹೊಂದಿರುವ ರೈತ ರಾಜೇಗೌಡ ಆಲೇನಹಳ್ಳಿ ಕಾವೇರಿ ಗ್ರಾಮೀಣ ಬ್ಯಾಂಕಿನಲ್ಲಿ 3 ಲಕ್ಷ ರು ಬೇಸಾಯಕ್ಕಾಗಿ ಸಾಲ ಹಾಗೂ 3-4 ಲಕ್ಷ ರು ಕೈ ಸಾಲ ಮಾಡಿ ಬೇಸಾಯ ಮಾಡಿದ್ದರು.
ಬೇಸಾಯಕ್ಕಾಗಿ ಕೊಳವೆ ಬಾವಿ ಕೊರೆಸಿದರು. ಮಳೆ ಇಲ್ಲದ ಕಾರಣ ಅಂತರ್ಜಲ ಕುಸಿದ ಹಿನ್ನೆಲೆಯಲ್ಲಿ ಬೆಳೆಗಳು ಒಣಗುತ್ತಿದ್ದವು. ಇದರಿಂದ ಮನನೊಂದ ರಾಜೇಗೌಡ ತನ್ನ ಜಮೀನಿನಲ್ಲಿ ವಿಷ ಸೇವಿಸಿ ಅಸ್ವಸ್ಥಗೊಂಡಿದ್ದರು. ಕೂಡಲೇ ಸ್ಥಳೀಯ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಕ್ಯೂರ್ ಆಸ್ಪತ್ರೆಗೆ ಸಾಗಿಸುವಾಗ ಮಾರ್ಗದ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾರೆ. ಈ ಸಂಬಂಧ ಕ್ಯೂರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಗ್ರಾಮ ವಾಸ್ತವ್ಯ ಅನ್ನೋ ಹೆಸರಿಗೆ ಒಂದು ರೀತಿ ಅಂಕಿತ ಆಡ್ಕೊಟ್ಟವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರು. ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯ ಅನ್ನೋ ಹೆಸರಿನ ಮೂಲಕ ಜನಸಾಮಾನ್ಯರ ಬಳಿಗೆ ಹೋಗುವಂಥದ್ದು, ಅವರ ಸಮಸ್ಯೆಗಳನ್ನು ಆಲಿಸುವಂಥ ಕೆಲಸವನ್ನು ಮಾಡಿದರು. ಈಗ ಆ ಸರದಿ ಪೊಲೀಸ್ ಇಲಾಖೆಗೆ ಶಿಫ್ಟ್ ಆಗಿದೆ. ಒಂದು ಕಾಲಕ್ಕೆ ಜನ ಪೊಲೀಸ್ ಅಂದರೆ ಎದುರುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈಗ ಬದಲಾದ ಕಾಲಘಟ್ಟದಲ್ಲಿ ಪೊಲೀಸರೇ ಜನರ ಬಳಿಗೆ ಬರುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈಗ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣರವರ ತವರು ಕ್ಷೇತ್ರ ಸೋಮನಹಳ್ಳಿಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದರು. ಜನ ಸೇರಿದರು, ನೇರವಾಗಿ ಪೊಲೀಸರು ಜನರ ಸಮಸ್ಯೆಗಳನ್ನು ಕೇಳಿದರು. ಆ ಘಟನೆ ಹೆಂಗಿತ್ತು, ಯಾರ್ಯಾರಿಗೆ ಎಸ್ ಪಿ ಅವರು ಸ್ಪಂದನೆ ಮಾಡಿದರು, ಈ ರಿಪೋರ್ಟ್ ನೋಡಿ. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಿವಪ್ರಕಾಶ್ ದೇವರಾಜು, ಮಾಜಿ ವಿದೇಶಾಂಗ ಸಚಿವ ಎಸ್ ಎಂ ಕೃಷ್ಣ ತವರು ಗ್ರಾಮ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿಯ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಾಸ್ತವ್ಯ ಮಾಡಿ ಗ್ರಾಮದ ಜನರ ಕಾನೂನಾತ್ಮಕ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಗ್ರಾಮ ವಾಸ್ತವ್ಯಕ್ಕೂ ಮುನ್ನ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೆಯಿತು. ಬೆಳಿಗ್ಗೆ 9-10, ಸಾಯಂಕಾಲ 1-5-6 ನಾನು ಕಲಿಸ್ತೀನಿ, ಸಿಬ್ಬಂದಿ ಹಾಕ್ತೀನಿ, ಬ್ಯಾರಿಕೇಡ್ಸ್ ಹಾಕ್ತೀನಿ, ಏನಾದ್ರೂ ಇನ್ನೇನಾದ್ರೂ ಬೇರೆ ಏನಾದ್ರೂ ನಮಗೆ ಬೋರ್ಡ್ಸ್ ಹಾಕೋದ್ರು, ಸ್ಕೂಲ್ ಝೋನ್ ಅಂತ ಹಾಕೋದು, ಅದೆಲ್ಲ ನಾವು ಒಂದು ನ್ಯಾಷನಲ್ ಹೈವೇವರೆಗೆ ಇದು ಮಾಡಿ ಅಥವಾ ನಾವೇ ಪೊಲೀಸ್ ಕಡೆಯಿಂದ ನಾವು ಮಾಡಿಸಿ ನಾವು ಮಾಡ್ತೀವಿ. ಇದು ಆಕ್ಸಿಡೆಂಟ್ಸ್ ಬಗ್ಗೆ ನಾವು ಸ್ಪೆಷಲ್ ಆಗಿ, ನನಗೆ ಗೊತ್ತಿದೆ ಯಾಕೆಂದ್ರೆ ನೀವು ಇದು ಕೇಳ್ತಾರಂತ ನನಗೆ ಗೊತ್ತಿದೆ. ನ್ಯಾಷನಲ್ ಹೈವೇ ಮೇಲೆ ಇದೆ, ನೀವು ಓಡಾಡೋದು ಅದು ಇದು ಮಾಡೋದು ತುಂಬ ಫಾಸ್ಟ್ ಆಗಿ ಬರ್ತವೆ ನಂಗೆ ಗೊತ್ತಿದೆ. ಆದ್ರೆ ನಾವು ನಮ್ಮ ಕೈಯಲ್ಲಿ ಏನಿದೆ ನಾನು ಎಲ್ಲ ಮಾಡ್ತೀನಿ. ದಯವಿಟ್ಟು ಆಕ್ಸಿಡೆಂಟ್ಸ್ ಬಿಟ್ಟು ಬೇರೆ ಆಕ್ಸಿಡೆಂಟ್ಸ್ ನನ್ನ ಎಕ್ಸೈಸ್ ಕೇಸ್. ಸಭೆಯಲ್ಲಿ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಕೆಲ ಸಮಸ್ಯೆಗಳನ್ನ ಅಧಿಕಾರಿಗಳ ಮುಂದೆ ತೆರೆದಿಟ್ಟರು. ಮದ್ಯದ ಅಂಗಡಿಗಳಿಂದ ಆಗುತ್ತಿರುವ ಸಮಸ್ಯೆ, ರಾಷ್ಟ್ರೀಯ ಹೆದ್ದಾರಿಯಿಂದ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳು, ರಾತ್ರಿ ಗಸ್ತು, ಕಳ್ಳತನ ಪ್ರಕರಣ ಕುರಿತು ಗಮನ ಸೆಳೆದರು. ಎಲ್ಲಾ ಸಮಸ್ಯೆಗಳಿಗೆ ಖುದ್ದು ಎಸ್ಪಿಎ ಉತ್ತರ ನೀಡಿ ಪರಿಹಾರದ ಭರವಸೆ ನೀಡಿದರು. ರಸ್ತೆಯಲ್ಲಿ ತುಂಬಾ ವೇಗವಾಗಿ ಚಲಿಸ್ತಾ ಇರ್ತವೆ ಕಾರುಗಳು, ಅದು ತುಂಬಾ ಸಮಸ್ಯೆ. ಏನಿರ್ಬೋದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಾನು ಆಲ್ರೆಡಿ ಇದು ಎಲ್ಲಿ ಯಾವ ಊರಿಗೆ ಹೋದ್ರು ಕೂಡ, ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಜನಸಂಪರ್ಕ ಸಭೆ ಇದ್ರೂ ಕೂಡ ಯಾರಿಗೆ ಕೂಡ ಇದೆ ಅಂತ ಹೇಳ್ತೀನಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ವರ್ಷ 300-400 ಜನರು ತೀರೋಗ್ತಾ ಇದ್ರು ಆಕ್ಸಿಡೆಂಟ್ಸ್ ಇಂದ, ಅಂದ್ರೆ ದಿನಕ್ಕೆ ಒಬ್ಬರು ನಮ್ಮ ಮಂಡ್ಯದಲ್ಲಿ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇಂದ ತೀರೋಗ್ತಾ ಇದ್ರು. ಅದರಲ್ಲಿ ಕೂಡ ಮೇನು ಯಂಗ್ ಅಂದ್ರೆ ಹುಡುಗರು 15-30, 18-20-40 ಈ ವಯಸ್ಸಿನವರೇ ತೀರೋಗ್ತಾ ಇದ್ರು. ಇದರಲ್ಲಿ ನಾವು ನಿಮ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಹೈವೇ ಬಾಲ ಹತ್ತಿರ ಈ ಊರಲ್ಲಿ ಕೂಡ ಊರಿನವರು ಕೂಡ ಆಕ್ಸಿಡೆಂಟ್ ಅಲ್ಲಿ ತೀರೋಗಿರ್ಬೋದು. ಇದೇ ವೇಳೆ ಶೈಲೇಂದ್ರ, ಬೋರಯ್ಯ, ಸತೀಶ್, ವೀಣಾ ಪುಟ್ಟಪ್ಪ, ಸೋಮನಹಳ್ಳಿ ಅಂದಾನಿ, ಚಿಕ್ಕೇಗೌಡ, ಮಹೇಶ್, ಮಂಚೇಗೌಡ, ಮೋಹನ್ ಪಟೇಲ್, ಸತೀಶ್ ಸೇರಿದಂತೆ ಸಿಬ್ಬಂದಿಗಳು ಎಸ್ಪಿಗೆ ಸಾಥ್ ನೀಡಿದ್ದಾರೆ. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ಸ್ವಾಮಿ ಯಾರಿಗೆ ತಾನೇ ಗೊತ್ತಿಲ್ಲ, ಪ್ರವಾಸಿಗರ ದಂಡು ಪ್ರತಿ ವರ್ಷ ಹೆಚ್ಚಾಗ್ತಾನೆ ಇರ್ತದೆ. ಒಂದು ಕಡೆ ಪ್ರವಾಸಿಗರ ದಂಡು ಹೆಚ್ಚಾದರೆ ಈ ಕಾಣಿಕೆ ಉಂಡಿ ಇದೆಯಲ್ಲ ಅದು ಕೂಡ ಹೆಚ್ಚಾಗ್ತಾನೆ ಇರ್ತದೆ. ಹಂಗಾಗಿ ಅದು ಸರ್ಕಾರಕ್ಕೆ ಹೋಗುತ್ತೆ ಬಿಡಿ, ಯಾವ ಅರ್ಚಕರಿಗೂ ಹೋಗೋದಿಲ್ಲ. ಪ್ರತಿ ವರ್ಷ ಕೂಡ ಅದು ಲೆಕ್ಕಾಕುವಂಥ ಪರಿಪಾಠ ಕೂಡ ನಿರಂತರವಾಗಿ ನಡ್ಕೊಂಬತ್ತಾ ಇದೆ. ಯಾರಿಗೇನು ಕಮ್ಮಿ ಆಗುತ್ತೋ ಗೊತ್ತಿಲ್ಲ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಮಾತ್ರ ಕಾಣಿಕೆ ಉಂಡಿ ಕಮ್ಮಿ ಆಗಿಲ್ಲ. ಹಂಗಾಗಿ ಪ್ರತಿ ವರ್ಷದ ಈ ಸರಿಯೂ ಕೂಡ ಎಣಿಕೆ ಕಾರ್ಯ ಮಾಡಿದ್ದಾರೆ. ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷರಾದಂಥ ರಘುರವರು ಆ ಕಾರ್ಯದಲ್ಲಿ ಇದು ಮಾಡಿದ್ರು. ಎಷ್ಟು ಎಣಿಕೆ ಆಗಿದೆ, ಕಾಣಿಕೆ ಎಷ್ಟು ಬಂದಿತ್ತು, ಭಕ್ತರು ಯಾವ ರೂಪದಲ್ಲಿ ಹಣ ಹಾಕಿದ್ರು ನೋಡ್ಕೊಂಡು ಬನ್ನಿ. ಪ್ರಭಾರ ಇಒ ತಹಶೀಲ್ದಾರ್ ಡಿ ನಾಗೇಶ್, ಸಮಿತಿಯ ಸದಸ್ಯರು, ಕಾವೇರಿ ಗ್ರಾಮೀಣ ಬ್ಯಾಂಕ್ ಸಿಬ್ಬಂದಿ ಹಾಗೂ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಎಣಿಕೆಯಲ್ಲಿ ಭಾಗಿಯಾಗಿದ್ದರು. ಹೋಗ್ತೋ
ಒಟ್ಟು 15,04,782 ರು ಹಾಗೂ 15 ಗ್ರಾಂ ಚಿನ್ನ 53 ಗ್ರಾಂ ಬೆಳ್ಳಿ ದೊರೆತಿದೆ. ಕಳೆದ 3 ತಿಂಗಳ ಹಿಂದೆಯಷ್ಟೇ ಎಣಿಕೆ ನಡೆದಿತ್ತು. ಒಟ್ಟು 9 ಹುಂಡಿಗಳಲ್ಲಿ 5 ಮಾತ್ರ ಎಣಿಕೆ ನಡೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಆಗರಣಗಳ ಸಮಗ್ರ ತನಿಖೆಯನ್ನು ರಾಜ್ಯ ಸರ್ಕಾರ ಮುಕ್ತವಾಗಿ ನಡೆಸುವ ಮೂಲಕ ಮುನ್ಮುಲುಗಿ ಆಗಿರುವ ನಷ್ಟವನ್ನು ಭರಿಸಬೇಕೆಂದು ಮಂಡ್ಯ ಜಿಲ್ಲಾ ಹಾಲು ಉತ್ಪಾದಕರ ಹೋರಾಟ ಸಮಿತಿಯ ಅಧ್ಯಕ್ಷರಾದಂತಹ ಮಧು ಚಂದನ್ ಸರ್ಕಾರವನ್ನು ಒತ್ತಾಯ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮನ್ಮುಲ್ನ ರದ್ದುಗೊಂಡ ಮಂಡಳಿಯ ಸದಸ್ಯರು ಅವಕಾಶಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿ ಶತಾಯ ಗತಾಯ ಪ್ರಯತ್ನಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿರುವ 1229 ಸಂಘಗಳಲ್ಲಿ ಕೇವಲ 446 ಸಂಘಗಳಿಗೆ ಮಾತ್ರ ಮತ ಚಲಾಯಿಸುವ ಹಕ್ಕು ನೀಡಿದ್ದು, ಉಳಿದ 783 ಸಂಘಗಳಿಗೆ ಮತದಾನದ ಹಕ್ಕೇ ಇಲ್ಲದಂತೆ ಮಾಡಿದ್ದಾರೆ ಎಂದರು. ವೋಟಿಂಗ್ ಪವರ್ ಇರೋದು ಕೇವಲ 446 ಸಂಘಕ್ಕೆ, ಇನ್ನ 783 ಸಂಘ ವೋಟ್ ಮಾಡಂಗ್ ಇಲ್ಲ ನೋಡಿ. 5 ವರ್ಷ ನಿರಂತರವಾಗಿ ಹಾಲಾಗ್ತಾರೆ, ಅವ್ರ ಪ್ರತಿನಿಧಿಗೆ ವೋಟ್ ಮಾಡೋಕ್ಕಾಗಲ್ಲ. ಏನು ಕಾರಣ ಅಂದರೆ ಅವರು 3 ಜನರಲ್ ಬಾಡಿ ಮೀಟಿಂಗ್ಗೆ ಹಾಜರಾಗ್ತಿ ಬಂದಿಲ್ಲ ಅಂತ, ಬಂದಿಲ್ಲ ಸಿಗ್ನೇಚರ್ ಮಾಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಆರ್ ಸಿ ಎಸ್ ಇದರಿಂದ ವಜಾ ಮಾಡಿದ್ದಾರೆ. ಇದು ಆರ್ ಸಿ ಎಸ್ಸಿಂದನೇ ತಂದಿರೋ ಒಂದು ಇದು ನೋಡಿ. ಇಲ್ಲಿ ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ, ಅವರೇ ಕೊಟ್ಟಿರೋ ಅಟೆಂಡೆನ್ಸ್ ಸರ್ಟಿಫೈಡ್ ಕಾಪಿ 5 ವರ್ಷದ. ಗೌರವ ಸಲಹೆಗಾರರಾದ ಪೋವಯ್ಯ ಮಾತನಾಡಿ, ಸಹಕಾರಿ ಸಂಘ ಮತ್ತು ಮನ್ಮುಲ್ ಎರಡೂ ಕೂಡ ಭ್ರಷ್ಟವಾಗಿವೆ. ತಮಗೆ ಬೇಕಾದವರಿಗೆ ಮಾತ್ರ ಮತ ಚಲಾವಣೆಯ ಹಕ್ಕು ದೊರೆಯುವಂತೆ ಮಾಡಿದ್ದಾರೆ. ಆ ಮೂಲಕ ವಾಮ ಮಾರ್ಗದಲ್ಲಿ ಅಧಿಕಾರ ಹಿಡಿಯುವ ಹುನ್ನಾರ ನಡೆಯುತ್ತಿದೆ ಎಂದು ದೂರಿದರು. ಎಷ್ಟು ಮಟ್ಟಿಗೆ ಇದೆ ಹಿನ್ನೆಲೆಯಲ್ಲಿ ಏನಾಗಿರ್ಬತಕ್ಕಂಥದ್ದು ಒಂದು ನಿಜವಾದ ಯಾರು ಬೇಕಾದರೂ ಇದನ್ನ ಗಮನಿಸಬಹುದಂತ ವಿಷಯ. ಜೊತೆಗೆ ಪ್ರತಿ ವರ್ಷ ಸಾಧನೆಪುರ ಸೈನ್ ಹಾಕಿ ಆದಮೇಲೆ ಒಬ್ಬರು ಅಧಿಕಾರ ಸರ್ಟಿಫೈ ಮಾಡಬೇಕು, ಅದನ್ನ ದೃಢೀಕರಿಸಬೇಕು ಇಷ್ಟು ಹಾಜರಿ ಇತ್ತು ಅಂತ. ಅದು ಮಾಡಬೇಕಾದ ಅಧಿಕಾರಿ ಯಾರು ಅಂತಂದರೆ ಒಕ್ಕೂಟದ ಎಂ ಡಿ, ಯಾಕಂದ್ರೆ ಅವರೇ ಮುಖ್ಯಸ್ಥರು. ಪ್ರತಿ ವರ್ಷನೂ 5 ಪುಸ್ತಕದ 7 ಪುಸ್ತಕದಲ್ಲಿ ಸೈನ್ಗಳಿರ್ತವೆ. ಶ್ರೀರಂಗಪಟ್ಟಣಕ್ಕೆ 1, ಕೆರೆಪೇಟೆಗೆ 7 ಪುಸ್ತಕ ಇರ್ತದೆ. 7 ಪುಸ್ತಕಗಳು ಸಹ 5 ವರ್ಷವೂ ಸಹ ಒಬ್ಬನೇ ಅಧಿಕಾರಿ ಸೈನ್ ಹಾಕಿದ್ದಾರೆ. ಅವರು ಹಿರಿಯ ಅಧಿಕಾರಿ ಅಲ್ಲ, ಕಿರಿಯ ಅಧಿಕಾರಿ. ಅವರು ಹಿಂದಿನ ವರ್ಷದಲ್ಲಿ ಆ ಸಂಸ್ಥೆಯಲ್ಲಿ ಹಿರಿಯ. ಗೋಷ್ಠಿಯಲ್ಲಿ ಕಾರಸವಾಡಿ ಮಹದೇವು, ಶಿವಲಿಂಗಯ್ಯ, ಶಂಕರಲಿಂಗೇಗೌಡ, ವರಲಕ್ಷ್ಮಿ ಉಪಸ್ಥಿತರಿದ್ದರು. ನಾಗಮಂಗಲದ ಕಾಳಿಕಾಂಬಾ ಕಮಟೇಶ್ವರಿ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಸ್ಥಳೀಯ ವಿಶ್ವಕರ್ಮ ಮಂಡಳಿಯವರಿಂದ ಗಿರಿಜಾ ಕಲ್ಯಾಣ ಮಹೋತ್ಸವ ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ನಡೆಯಿತು. ಅರ್ಥಪೂರ್ಣವಾಗಿ 3 ದಿನಗಳ ಕಾಲ ಡಾಕ್ಟರ್ ನಿರಂಜನಾಚಾರ್ಯರವರ ನೇತೃತ್ವದಲ್ಲಿ ಸ್ತಂಭ ಮುಹೂರ್ತ, ನಾಗೋಲಿ ಶಾಸ್ತ್ರ, ಎರಡನೇ ದಿನ ಸಂಬಂಧ ಮಾಲೆ ಧಾರ ಮುಹೂರ್ತ, ಕೊನೆಯ ದಿನ ದೇವರಿಗೆ ಬಣ್ಣದ ಓಕುಳಿ ನೆರವೇರಿಸಿದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಸಂತೋತ್ಸವವನ್ನ ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶ್ವಕರ್ಮ ಜನಾಂಗದ ಅಧ್ಯಕ್ಷ ಶ್ರೀಕಂಠಾಚಾರ್, ಖಜಾಂಚಿ ಸಂತೋಷ್, ಕಾರ್ಯದರ್ಶಿ ಅನಂತ ಪದ್ಮನಾಭಾಚಾರ್, ಉಪಾಧ್ಯಕ್ಷ ಅಭಿಜಿತ್ ಸೇರಿದಂತೆ 100+ ವಿಶ್ವಕರ್ಮ ಬಾಂಧವರು ಭಾಗವಹಿಸಿದ್ದರು. ಕೃಷಿ ವಿಜ್ಞಾನ ಪದವೀಧರರ ಸಂಘದ ವತಿಯಿಂದ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ತೋಟಗಾರಿಕೆ ಬೆಳೆ ಬೆಳೆಯುವ ಕುರಿತು ರೈತರಿಗೆ ಕಾರ್ಯಾಗಾರ ಮಂಡ್ಯದ ಕೃಷಿಕ ಲಯನ್ಸ್ ಸಂಸ್ಥೆ ಸಭಾಂಗಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಮಾರಂಭದಲ್ಲಿ ಬೆಂಗಳೂರಿನ ಕೃಷಿ ಅರಣ್ಯ ಸಂಸ್ಥೆಯ ಕಾರ್ಯದರ್ಶಿಗಳಾದ ಅಣ್ಣಯ್ಯರವರು ಮಾತನಾಡಿ, ಕಾವೇರಿ ನದಿಯ ಜಲಾನಯನ ಮತ್ತು ಅಚ್ಚುಕಟ್ಟು ಪ್ರದೇಶದಲ್ಲಿ ಹೆಚ್ಚು ನೀರು ಬೇಕಾಗಿರುವ ಬೆಳೆಗಳನ್ನು ಕಡಿಮೆ ಮಾಡಿ ಕೃಷಿಯಲ್ಲಿ ತೋಟಗಾರಿಕೆ ಹಾಗೂ ಅರಣ್ಯ ಮರಗಳನ್ನು ಬೆಳೆಸಿದರೆ ಬರಗಾಲದಲ್ಲಿ ರೈತ ಬದುಕಿ ಬಾಳಲು ಸಾಧ್ಯವಾಗುತ್ತದೆ ಎಂದರು. ನಾಲ್ವಡಿ ಕೃಷ್ಣರಾಜ ಒಡೆಯವರ ಒಂದು ದೂರದೃಷ್ಟಿಯಿಂದ ಕಟ್ಟಿದಂಥದ್ದು, 1 ಸಾರಿಗೆ 48 TMC ನೀರನ್ನ, TMC ಅಂದ್ರೆ ತಮಗೆಲ್ಲ ಗೊತ್ತಿದೆ, 1,000 ಅಡಿ ಉದ್ದ, 1,000 ಅಡಿ ಅಗಲ, 1,000 ಅಡಿ ಆಳದಷ್ಟು ನೀರನ್ನು ಹಿಡಿಯುತ್ತೆ. ಅದನ್ನ ಕಟ್ಟಿದ್ದು ಈ ಅರೆ ನೀರಾವರಿ ಬೆಳೆಯನ್ನು ಬೆಳೀಲಿಕ್ಕೆ. ಆದ್ರೆ ನಮ್ಮ ರೈತರು ಇವತ್ತು ಈ ಭತ್ತ, ಕಬ್ಬು, ಬಾಳೆ ಇಂತಹ ಹೆಚ್ಚು ನೀರನ್ನ ಬೇಡಿಕೆ ಮಾಡ್ತಕ್ಕಂತ ಬೆಳೆಗಳನ್ನ ಬೆಳೆಯುವುದ್ರಿಂದ, ಮತ್ತೆ ಈಗ ಏನು ಪರಿಸರದಲ್ಲಿ ಬಹಳ ಏರುಪೇರು ಆಗಿರೋದ್ರಿಂದ, ವೈಪರೀತ್ಯಗಳಾಗಿರೋದ್ರಿಂದ ಮಳೆ ಸರಿಯಾಗಿ ಬರ್ತಾ ಇಲ್ಲ, ಬಂದರೂ ಅದು ಸಮಾನಾಂತರವಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಿಲ್ಲ, ಮಳೆಗಾಲದ ಪೂರ್ತಿ ಬೀಳುತ್ತೆ, ಹೊರಟೋಗುತ್ತೆ. ಹಾಗಾಗಿ ಈಗ
ನಿವೃತ್ತ ಸಂಶೋಧನಾ ನಿರ್ದೇಶಕರಾದ ಡಾಕ್ಟರ್ ಎಂ ಎ ಶಂಕರ್ ರವರು ಮಾತನಾಡಿ, ರೈತರು ಕೇವಲ ಭತ್ತ ಕಬ್ಬಿನ ಬೆಳೆಗೆ ಮಾತ್ರ ಸೀಮಿತವಾಗದೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಮೂಲಕ ಆರ್ಥಿಕವಾಗಿ ಸದೃಢರಾಗಬೇಕೆಂದು ತಿಳಿಸಿದರು. ಬಿದ್ದಂತ ನೀರು ಬಿದ್ದಲ್ಲಿ ಶೇಖರಣೆ ಮಾಡಿ ಮತ್ತು ಕೃಷಿ ಅರಣ್ಯಕ್ಕೆ ಪ್ರಚೋದನೆಯನ್ನು ಕೊಡಬೇಕು. ಕೃಷಿ ಅರಣ್ಯದಿಂದ ಬಿದ್ದಂತ ನೀರು ಬಿದ್ದಲ್ಲಿ ಶೇಖರಣೆಯಾಗಿ ಪರ್ವತದ ಮಣ್ಣನ್ನು ಕೊಚ್ಚಾಡಿಕೆಯನ್ನು ತಡೆಗಟ್ಟಿ ಮಣ್ಣನ್ನು ಕೆರೆಗಾಲುಗಳಿಗೆ ತುಂಬುವುದನ್ನು ತಡೆಗಟ್ಟಿ ಉತ್ಪಾದಕತೆಯನ್ನು ಹೆಚ್ಚಿಸಬಹುದು. ತದನಂತರ ಈ ಏಕಬೆಳೆ ಪದ್ಧತಿ ಏನು ನಾವು ಈ ಕೃಷಿ ವಲಯಗಳಲ್ಲಿ ನಮ್ಮ ಅಣ್ಣಯ್ಯನವರು ಹೇಳಿದ ಹಾಗೆ ಮಾಡ್ತಾ ಇದ್ದೀರೋ, ಭತ್ತ ಆಗ್ಬೋದು, ಕಬ್ಬು ಆಗ್ಬೋದು, ಬಾಳೆ ಆಗ್ಬೋದು, ಇತರ ಬೆಳೆಗಳು. ಈ ವೇದಿಕೆಯಲ್ಲಿ ಕೃಷ್ಣೇಗೌಡ, ರಾಮಕೃಷ್ಣ, ಕೆಂಪರಾಜು ಉಪಸ್ಥಿತರಿದ್ದರು. ನಾಗಮಂಗಲ ಪಟ್ಟಣದಲ್ಲಿ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಾಹಿತ್ಯದ ಬಗ್ಗೆ ವಿಚಾರಗೋಷ್ಠಿಯನ್ನ ಇತ್ತೀಚೆಗೆ ಏರ್ಪಡಿಸಲಾಗಿತ್ತು. ನಾಗಮಂಗಲ ತಾಲೂಕಿನ ಸಾಹಿತಿಗಳ ಬಗ್ಗೆ ಮತ್ತು ಜನಪದ ಸಾಹಿತ್ಯದ ಬಗ್ಗೆ ಕೃಷಿ ಮಾಡಿದ ನಾಗೇಗೌಡರು, ಜಿಶಂಪಾರವರು ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ತಾಲೂಕಿನ ಕೊಡುಗೆಯ ಬಗ್ಗೆ ಸ್ಥೂಲ ಪರಿಚಯವನ್ನ ನೀಲಕಂಠನಹಳ್ಳಿಯ ನೀಗೋ ರಮೇಶ್ ಪರಿಚಯ ಮಾಡಿಕೊಟ್ಟರು. ವೇದಿಕೆಯಲ್ಲಿ ಕೃಷ್ಣಮೂರ್ತಿ, ಶಿವಕುಮಾರ್, ಬಸವೇಗೌಡ, ಕಲೀಂ ಉಲ್ಲಾ ಮುಂತಾದವರಿದ್ದರು. ಇಷ್ಟೆಲ್ಲಾ ಆದರೂ ವಿಚಾರಗೋಷ್ಠಿಯಲ್ಲಿ ಸಾಹಿತ್ಯಾಸಕ್ತರ ಕೊರತೆಯಿಂದಾಗಿ ವಿದ್ಯಾರ್ಥಿಗಳೇ ತುಂಬಿ ಹೋಗಿದ್ದು ಕೇಳುವವರಿಲ್ಲದೆ ಕುರ್ಚಿಗಳು ಖಾಲಿ ಬಿದ್ದಿದ್ದು ಕಂಡು ಬಂದಿತ್ತು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಡೆಸುವ ಉದ್ದೇಶದಿಂದ ಪೂರ್ವಭಾವಿಯಾಗಿ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎನ್ ಮಹೇಶ್ ರವರ ನಿವಾಸದಲ್ಲಿ ಸಭೆ ನಡೆಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಘದ ರಾಜ್ಯ ಸಂಪನ್ಮೂಲ ವ್ಯಕ್ತಿ ಕೇಶವಮೂರ್ತಿ, ಆಗಸ್ಟ್ ತಿಂಗಳ 4ನೇ ತಾರೀಕಿನ ಭಾನುವಾರದಂದು 2018 2019 ಮತ್ತು ಇತರ ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ 85ಕ್ಕಿಂತ ಹೆಚ್ಚು ಅಧಿಕ ಅಂಕ ಪಡೆದು ತೇರ್ಗಡೆಯಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೊಳ್ಳೇಗಾಲದ ಲಯನ್ಸ್ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಾ ಪುರಸ್ಕಾರದಲ್ಲಿ ಸುಮಾರು ಕೊಳ್ಳೇಗಾಲ ತಾಲೂಕಿನ 361 ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮ ಬಹಳ ಯಶಸ್ವಿ ಆಗಲಿ ಅಂತ ಬಯಸ್ತಾನೆ. ಈ ಸನ್ಮಾನ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿಕ್ಕೆ ಕಾರಾಪುರ ಮಠದ ಯಳಂದೂರು ಕಾರಾಪುರ ಮಠದ ಬಸವರಾಜು ಮಹಾಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಮತ್ತು ಜೇತವನ ಬುದ್ಧ ವಿಹಾರದ ಸುಗತಪಾಲ ಭಂತೇಜಿಯವರು ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ಲ ಧರ್ಮದ ಧರ್ಮಗುರುಗಳು ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಕೊಳ್ಳೇಗಾಲದ ಶಾಸಕರಾದಂತಹ ಈ ಕಾರ್ಯಕ್ರಮಕ್ಕೆ ಯಳಂದೂರು ಕಾರಾಪುರ ಮಠದ ಬಸವರಾಜು ಮಹಾಸ್ವಾಮೀಜಿ, ಜೇತವನ ಬುದ್ಧಿ ವಿಹಾರದ ಬಂತೇಜಿಯವರು ಹಾಗೂ ಎಲ್ಲ ಧರ್ಮದ ಧರ್ಮಗುರುಗಳು ಮತ್ತು ಕೊಳ್ಳೇಗಾಲದ ಶಾಸಕರಾದ ಎನ್ ಮಹೇಶ್ ರವರು ಆಗಮಿಸುತ್ತಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿದೆ ಎಂದು ಹೇಳಿದರು. ಮಹೇಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಅಕ್ಕ IAS ಅಕಾಡೆಮಿ ಡೆಲ್ಲಿ ನವದೆಹಲಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಇಡೀ ತಾಲೂಕಿನ ಎಲ್ಲ ಆಡಳಿತ ವರ್ಗದ ಅಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆಹ್ವಾನ ಮಾಡಿದ್ದೀವಿ. ಇವರೆಲ್ಲರಿಗೂ ಸಹ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ನಾಗೇಂದ್ರ, ಮನೋಜ್, ಕೇಶವಮೂರ್ತಿ, ಸಾಗರ್ ಮತ್ತಿತರರು ಉಪಸ್ಥಿತರಿದ್ದರು. ತೇರ್ಪೇಟೆ ತಾಲೂಕಿನ ಹಿರಿಕಳಲೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಕುಮಾರ್ ಅವರು ಸಭೆಗೆ ಗೈರು ಹಾಜರಾಗಿರುವ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಷ್ಟು ದಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳಿಗೆ ಗೊತ್ತಿಲ್ಲದಂತೆ ಬೇಕಾಬಿಟ್ಟಿ ವರ್ತನೆ ಮಾಡುತ್ತಿದ್ದರು.
ಈಗ ಅಂತಹ ವರ್ತನೆ ಮಾಡುವುದು ತಪ್ಪಲಿದೆ. ಆದರೂ ಕೆಲ ಇಲಾಖೆಗಳ ಅಧಿಕಾರಿಗಳು ಸಭೆಗೆ ಬಾರದೆ ಅಸಡ್ಡೆ ತೋರುತ್ತಿರುವುದು ಸರಿಯಲ್ಲ. ಇದು ಮೊದಲ ಸಭೆ ಎಂದು ಸುಮ್ಮನಾಗುತ್ತಿದ್ದೇನೆ. ಮುಂದಿನ ಸಭೆಯಲ್ಲಿ ಈ ರೀತಿಯಾಗದಂತೆ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಕಠಿಣ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಪತ್ರ ಬರೆಯಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ವಿಫಲವಾಗಿದೆ. ಸರಿಯಾಗಿ ಅಧಿಕಾರಿಗಳವರೆಗೂ ನೋಟಿಸ್ ಕೊಟ್ಟರು. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ನೋಟಿಸ್ ಸರಿಯಾಗಿದೆ ಬಂದದೆ ಆದೇಶದ ಮುಂದೆ ಸರಿಗೆ ಕೆ ಜೆ ಪಿ ಮೀಟಿಂಗು ಏನು ಎನ್ನದ ಫಸ್ಟ್ ಅರಿವು ಮಾಡ್ಕೊಂಡಿದ್ವಿ. ತಮ್ಮ ಅಧಿಕಾರಿಗಳು ಕೆ ಡಿ ಪಿ ಮೀಟಿಂಗು ಏನು ಅಂತ ಅರಿವು ಮಾಡಿಕೊಂಡು ಸರ್ಕಾರ ಆದೇಶ ಕಡ್ಡಾಯವಾಗಿ ಆದೇಶವನ್ನು ಹೊರಡಿಸಿರೋದ್ರಿಂದ ಮೀಟಿಂಗ್ ಯಾವುದೇ ನಿಮ್ಮ ಅಧಿಕಾರಿ ವರ್ಗದವ್ರಿಗೆ ಹೇಳಿ ಇನ್ನ ರೆಸ್ಕ್ಯೂ ಇಲ್ಲ ಆಬ್ಸೆಂಟ್ ಮಾಡೋದು ವಿಚಾರನೆ ಇಲ್ಲ. ಈಗ ಬೇರೆಯವರಿಗೆ ನೋಟಿಸ್ ಕೊಡಿಸ್ತೀವಿ. ಬಾಕಿ ಅಂತಕ್ಕೆ ನಿಮ್ಗೆ ಗೊತ್ತಿದ್ದಕ್ಕೆ ನಿಮ್ಮ ಏನೇ ಹೇಳ್ತೀರಲ್ಲ ನಿಮ್ಮ ಅಧಿಕಾರ ನಿಮ್ಗೆ ಮೇಲ್ಪಟ್ಟವ್ರಿಗೆ ನೀವು ವಿಚಾರ ತಿಳಿಸಿ ನೆಕ್ಸ್ಟ್ ಮೀಟಿಂಗ್ ಹಾಜರಾಗಬೇಕು. ಹಾಜರಾಗೋದ್ರಿಂದ ಮುಂಚೆಗೆ ಸರ್ಕಾರದಿಂದ ಏನು ಸವಲತ್ತದೆ ಅದು ರೆಡಿ ಇಟ್ಕೊಂಡು ಹಾಜರಾಗ. ಸಭೆಯಲ್ಲಿ ರಾಮದಾಸ್, ಮೇನಕಾದೇವಿ, ಮಹಾದೇವಿ, ಶ್ರೀಕಂಠ, ಜಯರಾಮ್, ರವಿ, ಶಂಕರ್, ಲಕ್ಷ್ಮಣಗೌಡ, ಪ್ರಕಾಶ್ ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕಿನ ಚಿಕ್ಕಮಂಡ್ಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕೆವಿ ಶಂಕರಗೌಡ ಮತ್ತು ಮಹಾತ್ಮ ಗಾಂಧೀಜಿ ಕುರಿತ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಸಮಾರಂಭ ಶಾಲೆಯ ಆವರಣದಲ್ಲಿ ನಡೆಯಿತು. ಸಮಾರಂಭವನ್ನು ಜನಪರ ಟ್ರಸ್ಟ್ನ ಅಧ್ಯಕ್ಷರಾದ ರತ್ನಮ್ಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೆವಿ ಶಂಕರಗೌಡರ ಕೊಡುಗೆ ಅನನ್ಯವಾದುದು. ಅವರ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಿರುವುದು ಶ್ಲಾಘನೀಯ ಎಂದರು. ಇದೇ ಸಂದರ್ಭದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಣ್ಯರು ನೆನಪಿನ ಕಾಣಿಕೆಗಳನ್ನು ನೀಡಿದರು. ವೇದಿಕೆಯಲ್ಲಿ ವಕೀಲರಾದ ಗುರುಪ್ರಸಾದ್, ಪೋತೆಯರ ಮಹಾದೇವು, ಯೋಗೇಶ್, ಶ್ರೀನಿವಾಸ ಮೂರ್ತಿ, ದೇವರಾಜ್ ಕೊಪ್ಪ, ಮಂಜುಳಾ ರಮೇಶ್ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆದ ಜನವಾದಿ ರಾಜ್ಯ ಸಮ್ಮೇಳನ. ಬಿಜೆಪಿ ಸರ್ಕಾರದ ವಿರುದ್ಧ ಸ್ಫೋಟಗೊಂಡ ಆಕ್ರೋಶ, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಆಗಮನ. ಮದ್ದೂರಿನಲ್ಲಿ 16ನೇ ಕನ್ನಡ ಜಾತ್ರೆಗೆ ಚಾಲನೆ. ಕನ್ನಡ ನಾಡು ನುಡಿ ಉಳಿವಿಗೆ ಬದ್ಧ, ಸಮ್ಮೇಳನಾಧ್ಯಕ್ಷರ ಭವ್ಯ ಮೆರವಣಿಗೆ. ಜೆಡಿಎಸ್ ತೆಕ್ಕೆಗವಲಿದ ಮಂಡ್ಯ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಸ್ಥಾನ. ಕವಿತಾ ಜ್ಞಾನಮೂರ್ತಿ ಅವಿರೋಧ ಆಯ್ಕೆ. ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆ. ತೋಟಗಾರಿಕೆ ಬೆಳೆ ಕುರಿತು ರೈತರಿಗೆ ಕಾರ್ಯಾಗಾರ. ಕೃಷಿ ವಿಜ್ಞಾನ ಪದವೀಧರ ಸಂಘ ಆಯೋಜನೆ, ರೈತರಿಗೆ ಉಪಯೋಗ. ನೀರಿನ ದರ ಏರಿಕೆ ಅವೈಜ್ಞಾನಿಕ. ನಮ್ಮ ಊರು ನಮ್ಮ ನೀರು ಸಮಿತಿಯಿಂದ ಹೋರಾಟ, ಜಿಲ್ಲಾಡಳಿತಕ್ಕೆ ಮನವಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸಗೆ. ನಮಸ್ಕಾರ.